ವೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಹಾಡು ಹೇಳಿದರೆ ಅಳೋ ಮಕ್ಕಳು ಸುಮ್ಮನಾಗ್ತಾರೆ, ಕತೆ ಹೇಳಿದ್ರಂತೂ ಬಾಯಲ್ಲಿ ಬೆರಳಿಟ್ಕೊಂಡು ಕೇಳ್ತಾರೆ. ಇನ್ನು ಅಭಿನಯಕ್ಕೆ ನಿಂತರೆ ಮಕ್ಕಳಿರಲಿ ದೊಡ್ಡವರು ಸಹಿತ ತಲೆದೂಗ್ತಾರೆ. ಹಾಗಾದರೆ ಯಾರು ಇವರು? ಇವರು ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂಥ ಬಿ ಜಯಶ್ರೀ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ನನಗೆ ತುಂಬ ಆಸಕ್ತಿ ಇರೋದು ನಿಮ್ಮ ಗುಬ್ಬಿ ವೀರಣ್ಣ ಕಂಪ್ನಿ ಮತ್ತು ಅಲ್ಲಿ ಕಳೆದ ನಿಮ್ಮ ಬಾಲ್ಯ ಹೇಗಿತ್ತು ಮೇಡಮ್? ನಿಮ್ಮ ಬಾಲ್ಯ ಹೇಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ಅದೊಂಥರದಲ್ಲಿ ಅದ್ಭುತವಾದಂಥ ಒಂದು ಸಂಭ್ರಮವಾದಂಥ ಅದ್ಭುತವಾದಂಥ ಒಂದು ಸ್ಥಳ. ಅಂದರೆ ಯಾವುದೇ ಒಂದು ಜಾಗದಲ್ಲಿ ಇರ್ತಿರ್ಲಿಲ್ಲ, ಅದು ಕಂಪನಿ ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ. ನೀವು ಅವ್ರ ಜೊತೆ ಹೋಗ್ತಾನೆ ಇದ್ವಿ. ಹೌದು. ಹೇಗಿತ್ತು ಅಲ್ಲಿ ನೀವು ಓದಕ್ಕೆ ಎಜುಕೇಷನ್ಗೆ? ಎಜುಕೇಷನ್ ಅಂದರೆ ಬೇಸಿಕ್ಗೆ ನಿಮಗೇನು ತೊಂದರೆ ಇರಲಿಲ್ಲ, ಬಟ್ ಡಿಗ್ರಿ ಮಾಡ್ತೀನಿ ಅಂತಂದರೆ ಕಂಪನಿಯಿಂದ ಹೊರಗಡೆ ಹೋಗಲೇಬೇಕಾಗ್ತಿತ್ತು. ಬೇಸಿಕ್ಗೆ ಅಂದರೆ ಎಲ್ಲ ಹೇಳ್ಕೊಡ್ತಿದ್ದ? ಹೌದು, ಅಲ್ಲಿ ಸಂಗೀತ ಹೇಳ್ಕೊಡೋರು ಇದ್ದರು, ನಾಟಕ ಹೇಳ್ಕೊಡೋರು ಇದ್ದರು, ಪಾಠ ಹೇಳ್ಕೊಡೋರು ಇದ್ದರು, ವೀಣೆ ತಬಲಾ ಯಾವ್ದು ಕಲಿತೀವೋ ಅದಕ್ಕೆ ಬೇಸಿಕ್ ಏನು ಬೇಕೋ ಅದೆಲ್ಲ ಹೇಳ್ಕೊಡೋರು ಇದ್ದರು. ಸ್ಕೂಲಿನ ವಾತಾವರಣ ಬೇಕು ಅಂತಂದರೆ ಅವಾಗ ನೀವು ಸ್ಕೂಲಿಗೆ ಸೇರಿಕೊಂಡು ಕಂಪನಿ ಬೇರೆ ಊರಿಗೆ ಹೊರಟಾಗ ಹಾಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಆಗುತ್ತೆ, ವರ್ಕರ್ಸ್ಗಳಿಗೆ ಆಗುತ್ತೆ, ಅದೇ ಥರನೇ ನಮ್ದು ಬೇರೆ ಥರ. ನೀವು ಯಾವಾಗ ನಾಟಕ ಕಂಪ್ನಿ ಬಿಟ್ಟು ಈಚೆ ಬಂದಿದ್ದೆ? ಯಾವಾಗ? ಬಹುಶಃ 60ರಲ್ಲಿ ಬಂದೆ ಅನಿಸುತ್ತೆ. ಬಂದು 7th ಸ್ಟ್ಯಾಂಡರ್ಡ್ಗೆ ಸೇರಿಕೊಂಡು ಅಂದರೆ ಪ್ರೈವೇಟಲ್ಲಿ ಪಾಠ ಓದಿ 7th ಸೇರಿ 7th ಕಂಟಿನ್ಯೂಸ್ ಆಗಿ ಓದ್ತಾ ಬಂದೆ. ಆಮೇಲೆ PUC 10th ಆದಮೇಲೆ ನಾನು ದೆಹಲಿಗೆ ಹೊರಟೆ. ಅಲ್ಲಿ ನಾನು ಡಿಗ್ರಿ ಮಾಡ್ಕೊಂಡಿದ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಸ್ಟೇಜು ಆ ಭಯ ಇರೋಕ್ಕೆ ಚಾನ್ಸೇ ಇಲ್ಲ ಅಲ್ಲ, ಅಲ್ಲೇ ಓಡಾಡಿಕೊಂಡು ಅಲ್ಲೇ ಆಟ ಆಡಿಕೊಂಡು. ಭಯ ಅಲ್ಲೇ ಚಾನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಓಡಾಡೋದು ಅದೇನಿದ್ರು ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೇ. ಆದರೆ ನಾಟಕ ಶುರು ಆದಮೇಲೆ ಅದರ ವಾತಾವರಣನೇ ಬೇರೆ, ಆಡಿಯನ್ಸ್ ಓಡಾಡೋದಕ್ಕೆ ಸಾಧ್ಯ ಆಗಲ್ಲ. ಹೌದು. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದೆ? ಯಾವಾಗ? ನಿಮ್ಮ 4ನೇ ವರ್ಷಕ್ಕೆ? 4ನೇ ವರ್ಷ. ಇದು ಶಿಷ್ಯಗಳು ಅಂತ ಶುರು ಮಾಡಿದೆ ನಾನು. ಹಾಂ ಹಾಂ. ಆಮೇಲೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬಂದೆ. ಇದ್ರ ಜೊತೆ ಜೊತೆಗೆ ನೀವು ಹಾಡು, ರಂಗಭೂಮಿ ಕಲಾವಿದರೆಲ್ಲರಿಗೂ ಅದೊಂದು ವರ. ಸೊ ಅದು ಕಂಠ ಅಲ್ಲಿ ಬೇಕೇ ಬೇಕಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದ್ರ? ಹೌದು, ಅಲ್ಲಿ ನಾವು ಒಂಥರ ಪರಂಪರೆ, ಅದು ಕೇಳಿಂದ ಕಿವಿಯಿಂದ ಬಾಯಿಗೆ ಬಾಯಿಂದ ಕಿವಿಗೆ ಬರುವಂಥ ಒಂದು ಪರಂಪರೆ. ಮೇಡಮ್, ಈ ಜೊತೆ ಜೊತೆಗೆ ನಿಮ್ಮ ಕಥೆಗಳಲ್ಲಿ ಅಥವಾ ನಿಮ್ಮ ನಾಟಕಗಳಲ್ಲಿನೂ ಒಂದು ಈ ಜಾನಪದೀಯ ಶೈಲಿನೂ ತುಂಬ ಕಾಣ್ತೀವಿ, ಅದರ ಪ್ರಭಾವ ತುಂಬ ಇದೆ ಅಲ್ವಾ ನಿಮ್ಮ ಮೇಲೆ? ಪ್ರಭಾವ ಅಂತ ಅನ್ನೋದಕ್ಕಿಂತ ಅದೇ ತಾಯಿ, ರಂಗಭೂಮಿಗೆ ಜನಪದ ಅನ್ನೋದು ಒಂದು ತಾಯಿ. ಹಾಗೆ ನಾವು ಕಂಟೆಂಪ್ರರಿಗೆ ಹಾಗೆ ಬಳಸ್ಕೋಬೇಕು, ನನ್ನದೇ ಆದಂಥ ಒಂದು ರಂಗಭೂಮಿನ ಹಾಗೆ ಸೃಷ್ಟಿಸ್ಕೋಬೇಕು ಅಂತ ಹುಡುಕಾಟದಲ್ಲಿ ಜನಪದದ ಮೊರೆ ಹೋದೆ. ನಾನು ಜನಪದನ ಹಾಡುಗಳನ್ನು ತಗೋತಾ ಇದ್ದೆ, ಒಂದೊಂದು ಸರ್ತಿ ಜನಪದದ ಪ್ಲಾಟ್ ತಗೋತಾ ಇದ್ದೆ, ಕಥೆಗಳನ್ನು ಅಥವಾ ಜನಪದದ ಒಂದು ಹಾವು ಉಡುಗೆ ತೊಡುಗೆಗಳನ್ನು ಹೀಗೆ ಒಂದೊಂದು ಒಂದು ಒಂದು ಪ್ರಕಾರದಲ್ಲಿ ಏನೇನು ಸಿಗುತ್ತೋ ಒಂದು 2-3 ಪ್ರಕಾರಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇರ್ಬೋದು. ಮೇಡಮ್, ನಿಮ್ಮ ಬೆಳಗು ಹೇಗಿರುತ್ತೆ? ನಿಮ್ಮ ಬೆಳಗಿನ ದಿನಚರಿ ಹೇಗಿರುತ್ತೆ? ಅದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಸರ್ತಿ ಒಂದೊಂದು ಥರ ಇರುತ್ತೆ. ತುಂಬ ಸುಸ್ತಾದಾಗ ತುಂಬ ಸುಸ್ತಾಗೇ ಇರ್ತೀನಿ, ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀನಿ. ಆಮೇಲೆ ಬಂದು ನನ್ನ ಪಾಡಿಗೆ ನಾನು ಪಾತ್ರೆ ತೊಳೆದು ತಿಂಡಿಗೆ ಏನೇನು ಮಾಡಬೇಕು ಅದನ್ನು ಮಾಡ್ಕೋತೀನಿ. ನನ್ನ ಮಗಳು ಜೊತೆಲಿ ಸೇರ್ತಾಳೆ, ಅವಳು ಗುಡಿಸೋದನ್ನೆಲ್ಲ ಮುಗಿಸ್ಕೊಂಡು ಅವಳು ಅಡುಗೆಗೆ ಬರ್ತಾಳೆ. ಅಷ್ಟೊತ್ತು ನಾನು ಈ ಕಡೆ ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಡ್ತೀವಿ. ರಂಗಭೂಮಿಗೆ ಅಂತ ನಿಮ್ಮದೇ ಒಂದು ನಾಟಕ ತಂಡ ಇದೆ, ಸ್ಪಂದನ ಇದೆ. ಸೊ ಅದಕ್ಕೂ ಪ್ರತಿನಿತ್ಯ ನೀವು ಸಮಯ ಕೊಡಬೇಕಾಗತ್ತೆ. ಹಾಂ, ಪ್ರತಿನಿತ್ಯ ಅಲ್ಲದೇ ಇದ್ರೂ ಅದಕ್ಕೂ ಸಮಯ ಕೊಟ್ಟೇ ಕೊಡ್ತೀವಿ. ಮೇಡಮ್, ನಿಮ್ಮ ನೋಡಿದ ತಕ್ಷಣ ನೆನಪಾಗೋದು ಸದಾರಮೆ. ಕೇಡಿ ಪತ್ರ ಕಳ್ಳಂ ಪತ್ರದಲ್ಲಿ ಇದು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಬಿಡ್ತು ನೀ ಪಾಪ, ಕಳ್ಳ ಕೇಡಿ ಅಲ್ವೇ ಅಲ್ಲ ಅವನು. ಭಾಳ ಒಳ್ಳೆಯ ವ್ಯಕ್ತಿ, ಹೌದು, ಸಮಾಜಕ್ಕೆ ಒಂದು ಪಾಠ ಹೇಳ್ತಾ ಇದ್ದಂಥ ವ್ಯಕ್ತಿ ಅವನು. ಯಾಕೆ ಆ ಪಾತ್ರ ಮಾಡಬೇಕು ಅಂತ ನೀವು ಅದರಲ್ಲಿ ಅನ್ಕೊಂಡು? ನಾನು ಅಂದ್ಕೊಂಡಿದ್ದಲ್ಲ, ಅದು ನನ್ನ ತಾತ ಮಾಡ್ತಾ ಇದ್ರು. ಸದಾರಮೆ ಮಾಡಿದಾಗ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದೆ ಅಷ್ಟೇ. ನಿಮ್ಮ ತಾತನವ್ರ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಇತ್ತು ನಿಮ್ಮ ಸಂಬಂಧ ಅವ್ರ ಜೊತೆ? ಭಾಳ ಒಳ್ಳೆಯ ಸ್ನೇಹಿತರು ನಾವಿಬ್ರು, ತುಂಬ ಒಳ್ಳೆಯ ಸ್ನೇಹಿತರು.
ತಾತ ಅಂತ ಕರಿತಾ ಇದ್ದೆ ಅಷ್ಟೇ ವಿನಃ ಅವರಿಗೆ ನಾನು ಬಹಳ ಪ್ರೀತಿಯಾದ ಮೊಮ್ಮಗಳು, ಬಹಳ ಪ್ರೀತಿಯಾದ ಮೊಮ್ಮಗಳು. ಪಕ್ಕದಲ್ಲಿ ಕುಂಡಿಸ್ಕೊಂಡು ಹಾಡಿಸೋರು ನನ್ನನ್ನು, ಪಾತ್ರ ನೋಡಿ ತುಂಬ ಖುಷಿ ಪಡೋರು. ನನ್ನ ಹೆಸರನ್ನ ತರ್ತಾಳೆ ಇವಳು ಮುಂದೆ ಅಂತ ನಮ್ಮ ಅಮ್ಮನ ಹತ್ರ ಬಹಳಷ್ಟು ಸರ್ತಿ ಹೇಳಿದಾರೆ. ಅವರು ನಿಮ್ಮ ಆಕ್ಟಿಂಗ್ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ದೆ. ಅವರು ಖಂಡಿತ ಅವರು ಡಿಂಡಿಬಾ ಅಂತಾನೆ ಕರೆಯೋರು ಜನ ಪೂರ್ತಿ ಯಜಮಾನರು ಮಾಲೀಕರು. ಡಿಂಡಿಬ ಕವಿ ಅವರು, ಅವ್ರ ಎದುರು ಕೂತ್ರೆ ಭಯ ಆಗುತ್ತೆ ನಾಟಕ ಮಾಡೋದಕ್ಕೆ ನಮಗೆ. ಏಕೆಂತಂದರೆ ಅವರು ಝೀರೋಯಿಂದ ಬಂದಿರುವಂಥ ವ್ಯಕ್ತಿ, ತುಂಬ ತಿಳುವಳಿಕೆ ಇದ್ದಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಮೇಡಮ್, ಇವತ್ತು ಇವೆಲ್ಲರ ಮಧ್ಯೆ ಇಟ್ಕೊಂಡು ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ದೀರಾ, ಏನನ್ಸುತ್ತೆ? ಅದು ಒಂದು ದೊಡ್ಡ ಜವಾಬ್ದಾರಿನೇ, ಬಹಳ ದೊಡ್ಡ ಜವಾಬ್ದಾರಿ. ನಾಟಕದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಇದನ್ನು ಮಾಡು ಅಂತ, ಅಲ್ಲೂ ನಾನು ಒಳ್ಳೆಯ ಕೆಲಸನೇ ಮಾಡಬೇಕು ಅಂತ ಅಂದ್ಕೊಂಡಿರೋದು. ನನಗೆ ತಿಳಿದ ಮಟ್ಟಿಗೆ ನಾನು ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಆನಂದ್ ಸಪೋರ್ಟ್ ತುಂಬ ಇದೆ. ಅದಕ್ಕೆ ಒಂಥರದಲ್ಲಿ ಅವರು ನನಗೆ ದಾರಿದೀಪ. ಓಕೆ, ತುಂಬ ಧನ್ಯವಾದಗಳು ಮೇಡಮ್, ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ತುಂಬ ಧನ್ಯವಾದಗಳು. ಧನ್ಯವಾದ. ಬಿ ಜಯಶ್ರೀ ಅವರ ಮಾತುಗಳನ್ನು ಕೇಳಿದ್ರಲ್ಲ, ನಿಮಗಿಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.